sweet, my babies. I love you, Taffy. Hi friends, ivattu nanu ಟ್ಯಾಫಿ ಜೊತೆ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಎಲ್ರಿಗೂ ಕೆಲವ್ರಿಗೆ ಇಷ್ಟ ಆಗೋಲ್ಲ, ಸೊ ಅವರು ಭಯ ಪಡೋದ್ರಿಂದ ಅವ್ರಿಗೆ ಇಷ್ಟ ಇರೋಲ್ಲ ಅಂತ. ಸೊ ಭಾಳ ಜನಕ್ಕೆ ಇಷ್ಟ ಇರುತ್ತೆ ನಾಯಿ. ಸೊ ನೀವು ಇಷ್ಟಪಟ್ಟರೆ ತಗೋಬೇಕು, ಅದು ಸಾಕಬೇಕು ಅನ್ನೋದಿದ್ರೆ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ 2 ದಿವಸಕ್ಕೆ ತೊಗೊಂಬಂದು ಅದನ್ನು ಸಾಕೋದು ಮತ್ತು ಅದಕ್ಕೆ ಏನಂತ ಹೇಳಿದ್ರೆ ಅದಕ್ಕೆ ಹೊಡಿಯೋದು ಬಡಿಯೋದು ಅದೆಲ್ಲ ಮಾಡಬಾರ್ದು. ಸೊ ನಮ್ಮ ಮಕ್ಕಳು ನೋಡ್ಕೊಳ್ಳಿ, ಡಾಗ್ನ ನೋಡ್ಕೋಬೇಕು. ಇದು ನಾವು ಒಂದ್ಸರಿ ಹಚ್ಕೊಂಡ್ಬಿಟ್ರೆ ತುಂಬಾ ಪ್ರೀತಿ ಕೊಡುತ್ತೆ, ತುಂಬಾ ವಿಶ್ವಾಸದಿಂದ ಇರುತ್ತೆ. ಮತ್ತು ನೋಡಿ, ನಮ್ಮ ಡಾಗ್ ಅಂತೂ ನಾವು ಲೀಶ್ ಹಾಕೋದಿಲ್ಲ, ಹೊರಗಡೆ ಎಲ್ಲ ಹಂಗೆ ಸುತ್ತಾಡ್ತಾ ಇರುತ್ತೆ. ಮತ್ತು ಅದಕ್ಕೆ ಬೆಲ್ಟು ಏನು ಹಾಕಲ್ಲ, ಮನೆಯಲ್ಲಿ ಎಲ್ಲ ಕಡೆಯೂ ಅದಕ್ಕೆ ಈ ಕಡೆ ಜಾಗ ಇಲ್ಲ ಅಂತಲ್ಲ, ಎಲ್ಲ ಕಡೆಯೂ ಜಾಗ ಇದೆ. ನಾವು ಕುತ್ಕೊಂಡ ಕಡೆ ಎಲ್ಲ ಬಂದು ಕುತ್ಕೊಳ್ಳುತ್ತೆ, ನಾವು ಮಲ್ಕೊಂಡ ಕಡೆ ಎಲ್ಲ ಬಂದು ನಮ್ಮ ಟ್ಯಾಫಿಗೆ ಅಂತ ಹೊಲ್ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡಬೇಕಂತ. ಏನಂತ ಹೇಳಿದ್ರೆ, ನಮ್ಮ ಮನೆ ಬಂದುಬಿಟ್ಟು ನಮ್ಮದು ಸ್ವಂತ ಮನೆ ಆಗಿರೋದ್ರಿಂದ ಸೊ ಈ ಥರ ಇಟ್ಕೊಂಡ್ರೂ ತೊಂದರೆ ಇರೋಲ್ಲ. ಕೆಲವರು ಬಾಡಿಗೆ ಮನೇಲಿ ಇರ್ತಾರೆ, ಪಾಪ ನಾಯಿಗಳನ್ನ ಮನೆ ಒಳಗಡೆನೇ ಇಟ್ಕೊಂಡು ಸಾಕ್ತಾರೆ. ಸೊ ಅಂಥದ್ದು ತುಂಬಾ ಕಷ್ಟಕರವಾದದ್ದು. ಮತ್ತು ನೋಡಿ, ನಿಮಗೆ ನಾಯಿ ಇಷ್ಟ ಅಂತ ಆದರೆ ಸೊ ನೋಡಿ ಯಾವ ಥರ ನಾಯಿನ ಹೆಂಗೆ ಸಾಕೋದಂತ ಪ್ಲ್ಯಾನ್ ಮಾಡ್ಕೊಳ್ಳಿ, ಸಾಕಿ. ಮತ್ತು ಸಾಕೋಕ್ಕಂತ ಒಂದು ಪ್ಲ್ಯಾನ್ ಮಾಡಿದ್ಮೇಲೆ ಅದನ್ನು ನೋಡಬೇಕು ಅನ್ನೋದೂ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ನಾವು ಸಣ್ಣದಾಗಿರುವಾಗ ಚೆನ್ನಾಗಿ ಟ್ರೈನ್ ಮಾಡಿದ್ರೆ ಅದು ಅದೇ ಥರ ಬೆಳೆಯುತ್ತೆ, ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ನಮ್ಮ ಜೊತೆ. ನಾವು ಹೇಳೋ ಮಾತೆಲ್ಲ ಕೇಳುತ್ತೆ, ಕುತ್ಕೊಂಡ್ರೆ ಕುತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ, ಹೋಗೊಂದ್ರೆ ಹೋಗುತ್ತೆ, ಮಲಗು ಅಂದರೆ ಮಲಗುತ್ತೆ. ಸೊ ಆ ಥರ ಎಲ್ಲ ಮಾಡುತ್ತೆ. ಸೊ ನಾವು ಹೇಗೆ ಸಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗೋದು. ನಮ್ಮ ಟ್ಯಾಫಿ ಅಂತೂ ಪಾಪ 1.5 ಮಂತಿಂದ 6 ವೀಕ್ಸಿಂದ ನಮ್ಮ ಮನೇಲೇ ಇದೆ. ಸೊ ಒಂದು ಮಗು ಥರ ನಾವು ಸಾಕಿದ್ದೀವಿ ಅದನ್ನು. ಯಾಕಂದರೆ ಅದನ್ನು ತೊಗೊಂಬಂದು ಇಟ್ಕೊಂಡಾಗ ಪಾಪ ತುಂಬ ಅಳ್ತಾ ಇತ್ತು. ಅಮ್ಮ ಬಿಟ್ಟು ಹೋಗಿ ಬರೋಕ್ಕೆ ಕಷ್ಟ ಅಲ್ವಾ ಮಕ್ಕಳಿಗೆ. ಸೊ ಅದೇ ಥರನೂ ಇದೂ ತುಂಬಾ ಕಷ್ಟಪಡ್ತಾಯಿತ್ತು. ಸೊ ಅಮ್ಮ ಬಿಟ್ಟು ಬಂದಮೇಲೆ ಅಳೋಕ್ಕೆ ಶುರುವಾಗೋದು, ಒಂದೇ ಥರ ಕೇಳಿಸ್ತಾ ಇರೋದು, ನಾವು ಹಾಲು ಕೊಡ್ತಾಯಿದ್ವಿ. ಮತ್ತು ಏನು ಮಾಡೋಕ್ಕಾಗುತ್ತೆ, ಅಮ್ಮನ ಹತ್ರ ಇಡೋ ಅಷ್ಟು ದಿನ ಇಡ್ಬೋದು, ಬಟ್ ಅಮ್ಮ ಒಂದು ಸರ್ಟನ್ ಇದಾದಮೇಲೆ ಅದು ಬಿಟ್ಟು ಹೋಗ್ಬೇಕಾಗುತ್ತಲ್ವ. ಸೊ ಅದರಿಂದ ಇದನ್ನು ಜೊತೇಲೆ ಇಟ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಏನು ಹೇಳಿದ್ರೆ, ನಾವು ಇದನ್ನು ತೊಗೊಂಬಂದಿದ್ದಲ್ಲ, ಸೊ ಅದರಿಂದ ಏನು ತೊಂದರೆ ಇಲ್ಲ, ನಮ್ಮ ಖುಷಿಯಲ್ಲು ನಮಗೆ ಕೊಡಿಸಿದ್ದು ದೊಡ್ಡವಾಗ ತುಂಬಾ ಚೆನ್ನಾಗಿತ್ತು. ನಮ್ಮ ದೊಡ್ಡ ಮಗಳಿಗೆ ಬರ್ತಡೇ ಇದ್ದಿದ್ದು ಕೊಡಿಸಿದ್ದು. ಸೊ ತುಂಬಾ ಖುಷಿ ಆಯಿತು ನಮಗೆ ಟ್ಯಾಫಿ ನಮ್ಮ ಜೊತೆ ಇರೋದು. ಮತ್ತು ನಿಕ್ಕಿನೂ ಇದೆ, ನಿಕ್ಕಿನೂ ನಮ್ಮ ಜೊತೆ ಫಸ್ಟ್ ಪೆಟ್ಟು ಅಂತ ಹೇಳಿ ನಮ್ಮ ಮನೆಗೆ. ಟ್ಯಾಫಿಗಂತೂ ನಮಗಂತೂ ತುಂಬಾ ಹೊಂದ್ಕೊಂಡ್ಬಿಟ್ಟಿದೆ. ನಾವು ಇಲ್ಲದೆ ಟ್ಯಾಫಿ ಇರೋಕ್ಕಾಗಲ್ಲ. ನಾವು ಮನೇಲಿ ಇಲ್ಲದೆ ಹೊರಗಡೆ ಹೋಗಿದ್ವಿ ಅಂತ ಹೇಳಿದ ತಕ್ಷಣ, ನಾವು ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದಿದ ತಕ್ಷಣ ಒಂದೇ ಅಳು ಅಂದರೆ ಅಳು, ಅದು ಎಷ್ಟು ಮುದ್ದಾಗಿರುತ್ತೆ ಅಂತ ಹೇಳಿದ್ರೆ ನಮಗೂ ಕಣ್ಣಲ್ಲಿ ನೀರು ಬರುತ್ತೆ, ಆ ಥರ ಅದು ಅಳುದು ಮಾಡುತ್ತೆ. ಸೊ ಏನೋ ಮಿಸ್ ಮಾಡ್ಕೊಂಡು ಸಣ್ಣ ಮಕ್ಕಳನ್ನ ಮನೇಲಿ ಬಿಟ್ಟು ಹೋದರೆ ಹೆಂಗೆ ಅಮ್ಮ ಆತ ಬಂದು ಹೆಂಗೆ ತಬ್ಕೊಳ್ಳೋದು ಎದುರೋದ್ರದೆಲ್ಲ ಮಾಡ್ತಾರೆ, ಆ ಥರ ನಾಯಿಗಳು ಮಾಡುತ್ತೆ. ಸೊ ಅದಕ್ಕೂ ಪ್ರೀತಿ ವಿಶ್ವಾಸ ಇದೆ. ಸೊ ಮತ್ತು ನಾವು ನಮ್ಮ ಟ್ಯಾಫಿಗೆ ಪ್ರತಿದಿನವೂ ನಾನ್ ವೆಜ್ ಕೊಡೋದು. ಮತ್ತು ಇದಕ್ಕೆ ನಾನ್ ವೆಜ್ ಅಂತ ಹೇಳಿದ್ರೆ ಅಂಗಡಿಗಳಲ್ಲಿ ನಾಯಿಗೆ ಅಂತಲೇ ಚಿಕನ್ ಕೊಡ್ತಾರೆ. ಸೊ ಆ ಚಿಕನ್ನ ತೊಗೊಂಬಂದು ಡೈಲಿ ಬಾಯ್ಲ್ ಮಾಡ್ಕೊಳ್ಳೋದು, ಫ್ರೀಸರಲ್ಲಿ ಇಟ್ಕೊಳ್ತೀವಿ ಚಿಕನ್ನ. ಸೊ ಡೈಲಿ ಬಾಯ್ಲ್ ಮಾಡೋದು, ನಮ್ಮ ಟ್ಯಾಫಿಗೆ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ಕೊಡೋದು. ಸೊ ಅದಕ್ಕೆ ಅಂತ ಸಪ್ರೇಟ್ ಪಾತ್ರೆ ಎಲ್ಲ ಇಟ್ಬಿಟ್ಟಿದ್ದೀವಿ, ಕುಕ್ಕರ್ ಸಪ್ರೇಟ್ ಇದೆ. ಸೊ ಅದರಲ್ಲೇ ಬಾಯ್ಲ್ ಮಾಡೋದು, ಸ್ವಲ್ಪ ಕಾಲು ಸ್ಪೂನು ಅರಿಶಿನ ಹಾಕ್ಕೊಳ್ತೀವಿ, ಅದನ್ನೇ ಹಾಕ್ಬಿಟ್ಟು ಡೈಲಿ ಕೊಡೋದು. ಮತ್ತು ಇದೇ ಥರ ನಾವು ಬೆಳಗ್ಗೆ ಮತ್ತು ರಾತ್ರಿ, ಸಣ್ಣದಾಗಿದ್ದಾಗ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಕೊಡ್ತಾಯಿದ್ದೀವಿ. ಇವಾಗ 2 ಹೊತ್ತು ಕೊಡ್ತೀವಿ, ಯಾಕಂದರೆ ನಮ್ಮ ಟ್ಯಾಫಿ 4 ವರ್ಷ ಆಗಲೇ ತುಂಬಿದೆ. ಸೊ ಹೆಲ್ತ್ ಕಾನ್ಷಿಯಸ್ ಬೇಕಾಗುತ್ತಲ್ವಾ, ಸೊ ಅದರಿಂದ ಮತ್ತು ಹೆಲ್ತ್ ಪ್ರಾಬ್ಲಮ್ಸ್ ಏನು ಬರಬಾರ್ದು ಅಂತ. ಬಟ್ ಕ್ವಾಂಟಿಟಿ ಅಂತೂ ಕಡಿಮೆ ತಿನ್ನೋದು ನಮ್ಮ ಟ್ಯಾಫಿ. ಸೊ ನಮ್ಮ ಜೊತೆ ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ವಿ, ನಾವು ತುಂಬಾ ಮಿಸ್ ಮಾಡ್ತೀವಿ ನಮ್ಮ ಟ್ಯಾಫಿನ ಬಿಟ್ಟು ಎಲ್ಲೂ ಹೋಗೋಲ್ಲ. ಸೊ ನೀವು ಸಾಕೋಂಗಿದ್ರೆ, ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ನಿಮ್ಮ ಟ್ಯಾಫಿ ನಿಮ್ಮ ನಾಯಿ ಜೊತೆ ನೀವು ಇರಬೇಕು ಅಂತ ಹೇಳಿದ್ರೆ ನೀವು ಡಿಸೈಡ್ ಮಾಡ್ಕೋಬೇಕು. ನಾಯಿ ಜೊತೆನೇ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಮಗುನ ಬಿಟ್ಟು ಹೋಗೋದಿಲ್ಲ ಆ ಥರ. ಸೊ ನಾವು ಹೊರಗಡೆ ಹೋದ್ರೂ ನಮ್ಮ ಜೊತೇಲಿ ಕರ್ಕೊಂಡು ಹೋಗ್ತೀವಿ. ಬಟ್ ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತು ನೀವು ನಾಯಿಗಳನ್ನ ಸಾಕ್ತೀರಂತ ಹೇಳಿದ್ರೆ ಅದಕ್ಕೆ ಮೆಡಿಸಿನ್ ಕೊಡಿಸ್ಬೇಕು. ಮತ್ತು ಕೆಲವೊಮ್ಮೆ ಅದಕ್ಕೆ ಜ್ವರನೂ ಬರುತ್ತೆ, ಮತ್ತು ಅದಕ್ಕೆ ಕೆಲವೊಮ್ಮೆ ವಾಮಿಟ್ ಆಗುತ್ತೆ, ಕೋಲ್ಡ್ ಆಗುತ್ತೆ. ಸೊ ಅವಾಗೆಲ್ಲ ನೋಡ್ಕೋಬೇಕು.
ಮೆಡಿಕಲ್ ಫಾರ್ಮಸಿ ಇರುತ್ತೆ, ಅಲ್ಲಿ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಕೊಡಬೇಕು. ಮತ್ತು ಕ್ಲಿನಿಕ್ ಇದೆ, ಅದಕ್ಕೆ ತೊಗೊಂಡೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬರ್ಬೇಕು. ಸೊ ನಿಮಗೆ ಪ್ರೈವೇಟಲ್ಲಿ ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಸು ಇದೆ, ಸೊ ಅಲ್ಲಿ ಹೋಗಿ ಕೊಡ್ಬೋದು ಮಾಡ್ಬೋದು. ಸೊ ಆ ಥರ ಮಾಡಿಕೊಂಡು ನಾವು ಕೇರ್ ಮಾಡ್ಕೋಬೋದು. ನಮ್ಮ ಟ್ಯಾಫಿ ನಮಗೆ ಮುದ್ದು, ಸೊ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ನಮ್ಮ ಟ್ಯಾಫಿನ. ನಾವು ಹೇಳಿದ ಮಾತು ಕೇಳುತ್ತೆ ನಮ್ಮ ಟ್ಯಾಫಿ. ಫಂಕ್ಷನ್ಗೆ ಪ್ರೋಗ್ರಾಮ್ಗೆ ಎಲ್ಲಾದರೂ ಹೋಗಬೇಕು ಅನ್ನುವಾಗ ನಮ್ಮ ಟ್ಯಾಫಿನ ಮನೇಲಿ ಬಿಟ್ಟೆ ಹೋಗ್ತೀವಿ. ಬಟ್ ನಮ್ಮ ಟ್ಯಾಫಿ ಏನೂ ಮಾಡಲ್ಲ, ಶಬ್ದ ಮಾಡಲ್ಲ, ಏನಿಲ್ಲ, ಒಳಗಡೆನೇ ಸುತ್ತ ಆಡ್ತಾ ಇರುತ್ತೆ. ಸೊ ತೊಂದರೆ ಇರಲ್ಲ. ನಮ್ಮದು ಟೆರೇಸು ಇದೆ ಅಲ್ವಾ, ಸೊ ಟೆರೇಸು ಫುಲ್ಲು ಸುತ್ತ ಆಡ್ತಾ ಇರುತ್ತೆ. ಸೊ ನಮಗೇನು ತೊಂದರೆ ಇಲ್ಲ, ನಮ್ಮ ಟೆರೇಸು ದೊಡ್ಡದಾಗಿದೆ. ಸೊ ಅದರಲ್ಲಿ ಸುತ್ತ ಆಡ್ಕೊಂಡು ಈ ಕಡೆ ಆ ಕಡೆ ನೋಡ್ಕೊಂಡು ಹೋಗುತ್ತೆ. ಹೊರಗಡೆ ಬೇರೆ ಯಾವುದಾದ್ರೂ ನಾಯಿಗಳು ಬಂತು ಅಂತ ಹೇಳಿದ್ರೆ ಅದನ್ನ ನೋಡೋದು, ಬೊಗಳೋದು ಆ ಥರ ಮಾಡುತ್ತೆ. ಮತ್ತು ಹೊಸಬ್ರು ಏನಾದರೂ ನಮ್ಮ ಬಿಲ್ಡಿಂಗ್ ಮೇಲೆ ಬಂದರು ಅಂತ ತಿಳ್ಕೊಳ್ರೆ ಒಂದೇ ಶಬ್ದ ಮಾಡ್ತಾರೆ, ನಮ್ಗೆ ಗೊತ್ತಿರಲ್ಲ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ. ಬಟ್ ಅದಕ್ಕೆ ತುಂಬಾ ಗೊತ್ತಾಗುತ್ತೆ, ಕೆಳಗಡೆಯಿಂದನೇ ಗ್ರೌಂಡ್ ಫ್ಲೋರ್ ಎಂಟ್ರಿ ಆಗ್ತಾರೆ ಅಂದಿದ ತಕ್ಷಣವೇ ಅದು ಗೊತ್ತಾಗ್ಬಿಡುತ್ತೆ, ಆವಾಗಲೇ ಬೊಗಳಕ್ಕೆ ಶುರುವಾಗುತ್ತೆ. ಸೊ ತುಂಬಾ ಒಂದು ವಿಶ್ವಾಸದ ನಾಯಿ ಅಂತ ಹೇಳ್ಬೋದು. ನಾಯಿ ತುಂಬ ವಿಶ್ವಾಸದಿಂದ ಎಲ್ಲರ ಜೊತೆ ಹೊಂದ್ಕೊಂಡಿರುತ್ತೆ, ನಾವು ಹೇಗೆ ಸಾಕ್ತೀವಿ ಅದ್ರ ಮೇಲೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾಯಿಗಳನ್ನ ಸ್ವಲ್ಪ ಟಾರ್ಚರ್ ಮಾಡೋದೆಲ್ಲ ಮಾಡ್ತಾರೆ, ಅಂಥವ್ರು ಕಂಡ್ರೆ ನನಗಂತೂ ಬಹಳ ಕೋಪ ಬರುತ್ತೆ. ನಮ್ಮ ಎದುರುಗಡೆ ಸೆಕ್ಯೂರಿಟಿ ಅವರಿದ್ದಾರೆ. ಸೊ ಆ ಮಕ್ಕಳು ನಾಯಿ ಅಂತಲ್ಲ, ಒಂದು ನಾಯಿ ಅವ್ರು ಸಾಕ್ತಾಯಿದ್ರು ಗಾರ್ಡ್ಗಂತ. ಸೊ ಪಾಪ ಅದನ್ನು ಕಟ್ಟಾಕೋರು ಯಾವತ್ತೂ ಕಟ್ಟಿ ಹಾಕೋರು. ಸೊ ಅದು ತುಂಬ ಒಂಥರ ಬೇಜಾರು ಅನಿಸೋದು. ಅದಕ್ಕೆ ಟ್ರೈನ್ ಮಾಡಬೇಕು, ಸರಿಯಾಗಿ ಟ್ರೈನ್ ಮಾಡಿದ್ರೆ ಅದು ನಮ್ಮ ಜೊತೆ ಸರಿಯಾಗಿ ಹೊಂದ್ಕೊಂಡಿರುತ್ತೆ. ಮತ್ತು ಎಷ್ಟೇ ನಾವು ಏನೇ ಮಾಡಿದ್ರೂ ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅವರು ನಾಯಿಗೆ ತುಂಬ ನೀರು ಹಾಕೋದು, ತೊಳೆಯೋದು ಅದೆಲ್ಲ ಮಾಡೋರು. ಅದು ನೋಡಿದ್ರೆ ನನಗೂ ಒಂಥರ ಇದಾಗೋದು, ನಾನು ಕೇಳಿ ಕೇಳಿ ಸುಸ್ತಾಗಿದ್ದೀನಿ, ನಾನು ಸುಮ್ಮನಾದೆ. ಸೊ ಏನು ಮಾಡೋದು ನಾವು ಹೇಳೋಕ್ಕಾಗಲ್ಲ, ಅವ್ರಿಗೆ ಅರ್ಥ ಆಗಬೇಕು. ಸೊ ಗೊತ್ತಾಗಿರಲ್ಲ ಅವ್ರಿಗೆ, ಸೊ ಹೇಳಿದ್ರೂ ಅರ್ಥ ಆಗಲ್ಲ. ಮತ್ತು ಬೆಕ್ಕು ಇದೆ, ಆ ಬೆಕ್ಕಿಗೆ ಏನು ಸ್ನಾನ ಮಾಡಿಸ್ತಾರೋ, ಪಾಪ ಅದು ಮರಿ, ಅದು ಸಣ್ಣ ಮರಿ, ಅದಕ್ಕೆ ಸ್ನಾನ ಮಾಡ್ಸೋಕ್ಕೆ ಬರ್ತಾರೆ. ಆ ಮಕ್ಕಳಿಗೆ ನಾನು ಹೇಳೋದು ಸ್ನಾನ ಮಾಡಿಸ್ಬಾರ್ದು, ಅದು ಬೇಬಿ ಅಲ್ಲ, ಸೊ ಸ್ನಾನ ಮಾಡಿಸ್ಬಿಡಿ ಅಂತೇಳಿ ಸರಿ ಅಂತ ಆಗ್ಬಿಟ್ಟು ಅವರು ಸ್ನಾನ ಮಾಡಿಸಲ್ಲ. ಸೊ ಇವಾಗ ಚೆನ್ನಾಗಿ ನೋಡ್ಕೊಳ್ತಾರೆ. ಬಟ್ ದೊಡ್ಡ ನಾಯಿ ಇತ್ತು, ಅದು ಒಂದು ನಾಯಿ ಓಡಿಸೇ ಬಿಟ್ರು ಪಾಪ ಅದು. ಅದೇ ನಾವು ಯಾವಾಗಲೂ ಹೇಳೋದಲ್ಲ, ಯಾಕೆ ಅದನ್ನು ಹೊಡಿತೀರಾ ಮಾಡ್ತೀರಾ ಅಂತ ಹೇಳ್ತಾ ಇರೋದ್ರಿಂದ ಆ ನಾಯಿನ ತೊಗೊಂಡೋಗಿ ಎಲ್ಲೋ ಬಿಟ್ಟೇ ಬಿಟ್ಟರು. ಅದು ತುಂಬಾ ಕಷ್ಟ ಅನಿಸ್ತು, ನಾವು ಯಾಕೆ ಕೇಳಿದ್ವಿ ಅಂತಲೂ ಬೇಜಾರಾಯಿತು ನಮಗೆ. ಸೊ ನಮ್ಮ ಟ್ಯಾಫಿ ಅಂತೂ ನಮ್ಮ ಜೊತೆ ತುಂಬಾ ಹೊಂದ್ಕೊಂಡಿದೆ. ನಾವು ನೋಡಿ ಸ್ನಾನ ಮಾಡಿಸಿದ್ವಿ, ತುಂಬಾ ಖುಷಿ ಆಯಿತು, ಬಾ ಅಂತ ಹೇಳಿದ ತಕ್ಷಣ ಅದು ಬಂದ್ಬಿಡುತ್ತೆ ಟಾಯ್ಲೆಟ್ಗೆ, ಚೆನ್ನಾಗಿ ಕುತ್ಕೊಂಬಿಡುತ್ತೆ. ಅದಕ್ಕಂತಲೇ ಸಪ್ರೇಟ್ ಟವಲ್ ಇಟ್ಟಿದ್ದೀವಿ, ಅದಕ್ಕಂತಲೇ ಸಪ್ರೇಟ್ ಬೆಡ್ಶೀಟ್ ಇಟ್ಟಿದ್ದೀವಿ ನೋಡಿ. ಈ ಥರ ಬೆಡ್ಶೀಟು ಟೆರೇಸಲ್ಲಿ ಹಾಕ್ಬಿಟ್ಟು ನಾವು ಕುತ್ಕೊಂಬಿಟ್ಟು ಉಜ್ಕೋ ಅಂತ ಹೇಳಿದ್ರೆ ಅದೇ ಉಜ್ಕೊಳ್ಳುತ್ತೆ ನೆಲಕ್ಕೆ, ಅದನ್ನು ಮುಖ ಎಲ್ಲ ಉಜ್ಕೊಂಡು ಎಲ್ಲ ಡ್ರೈ ಮಾಡ್ಕೊಳ್ಳುತ್ತೆ. ನಾಯಿಗೆ ನಾವು ಸ್ನಾನ ಮಾಡಿಸುವಾಗ ಹುಷಾರಾಗಿ ಕಿವಿಗಳಲ್ಲಿ ನೀರು ಹೋಗಬಾರ್ದು, ಮತ್ತು ಮೂಗಲ್ಲಿ ನೀರು ಹೋಗಬಾರ್ದು. ಸೊ ಅದು ನೋಡಿಕೊಂಡು ಸ್ನಾನ ಮಾಡಿಸ್ಬೇಕು. ನಾನು ಬೇರೆ ಮೈಗೆ ಚೆನ್ನಾಗಿ ಫಸ್ಟು ನೀರು ಹಾಕಿ ಸೋಪು ಶ್ಯಾಂಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರಿನ್ಸ್ ಮಾಡ್ತೀನಿ, ಮತ್ತು ಸ್ನಾನ ಮಾಡಿಸ್ತೀನಿ, ಮತ್ತು ಲಾಸ್ಟಲ್ಲೇ ತಲೆಗೆ ಸ್ನಾನ ಮಾಡಿಸಿ ಕರ್ಕೊಂಬಂದ್ಬಿಡೋದು. ಸೊ ಕರ್ಕೊಂಬರೋ ಅಷ್ಟೊತ್ತಿಗೆ ಆಗ್ಬಿಡುತ್ತೆ, ನಾವೇ ಒದ್ದೆ ಆಗ್ಬಿಡ್ತೀವಿ. ಮತ್ತು ಟೆರೇಸ್ಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಮನೆಯೆಲ್ಲ ತ್ಯಾವ ಮಾಡಿಬಿಡುತ್ತೆ. ಅದು ನೀರು ತಲೆಗೆ ಬಿದ್ದಿದ ತಕ್ಷಣವೇ ಒದ್ರುಕೊಳ್ಳೋಕ್ಕೆ ಶುರುವಾಗುತ್ತೆ, ತಲೆ ಒದರಿ 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 ಬಿಡುತ್ತೆ. ಸೊ ನಮ್ಮ ಸುತ್ತ ಏನೇ ಇರಲಿ ಎಲ್ಲನೂ ನೀರು ಬಿದ್ದು ಎಲ್ಲ ತ್ಯಾವ ಆಗ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ನಾಯಿಗಳಿಗೆ ಸಾಕೋದು ತುಂಬಾ ಈಸಿ ಅಂತ ಕೆಲಸ ಅಲ್ಲ, ತುಂಬಾ ಕಷ್ಟಕರವಾದದ್ದು. ಮತ್ತು ತುಂಬ ಪ್ರೀತಿ ವಿಶ್ವಾಸ ಕೊಡುತ್ತೆ ಇದು. ಅದೇ ನಮಗೆ, ನನಗಂತೂ ತುಂಬ ಖುಷಿ ಇರುತ್ತೆ. ನಾನು ಮನೇಲೇ ಇರ್ತೀನಲ್ಲ, ಸೊ ಅದರಿಂದ ನಮ್ಮ ಟ್ಯಾಫಿ ನನಗೆ ಕಂಪ್ಯಾನಿಯನ್ ಅಂತ ಹೇಳ್ಬೋದು. ನನ್ನ ಜೊತೆ ತುಂಬ ದಿವಸ ಈ ಥರನೇ ಇರಬೇಕು, ಇದೇ ಥರ ನಾವು ಇರ್ತೀವಿ, ಮತ್ತು ನಮ್ಮ ಟ್ಯಾಫಿ ನಾವು ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳ್ತಾ ಅದಕ್ಕೆ ಕೋಪ ಬರುತ್ತೆ, ಮತ್ತು ಅದಕ್ಕೂ ಸಂತೋಷನೂ ಆಗುತ್ತೆ. ಸಂತೋಷ ಆದಾಗ ನಮ್ಮ ಕೋಪ ಬಂದಾಗ ಆ್ಯಕ್ಚುಲಿ ಗುರು ಗುರು ಅನ್ನೋದು, ಮತ್ತು ಅದಕ್ಕೆ ಬೇಕಾಗಿರೋದು ನಾವು ಕಿತ್ಕೊಂಡಾಗೂ ಅದಕ್ಕೆ ಕೋಪ ಬರುತ್ತೆ. ಸೊ ನೋಡ್ಕೋಬೇಕು, ಅದು ಬಾಲ ಅಲ್ಲಾಡಿಸುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಅದು ಫ್ರೆಂಡ್ಲಿ ಡಾಗ್ ಅಂತ. ಕೆಲವೊಂದು ಡಾಗ್ಗಳು ಗುರು ಅನ್ನುತ್ತೆ, ಕೆಲವೊಂದು ಗುರು ಅನ್ನೋ ಜಸ್ಟ್ ನೋಡ್ತಾನೆ ಇರುತ್ತೆ, ಅಂಥದ್ದು ತುಂಬ ಡೇಂಜರು. ಸೊ ಕಚ್ಚು ಅದು. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.